जयति पराशर सुनुः सत्यवती हृदयनंदनो व्यासः यस्य आस्य कमलगलितं वाङ्मयममृतं जगत्पिपति भुजगभोगाभमुद्यम्य हृद्यं निजभुजं दक्षिणं लक्षणाढ्यं ललितमुद्रिक्तविज्ञानमुद्रं भज भज अनन्तमित्यालपन्तं प्रणतवान् प्राणिनां प्राणभूतं प्रणतिभिः प्रीणये पूर्णबोधं भवदवोष्णेन ततप्यमानान् भुवि परं नाथमप्रेक्षमाणान् भुवनमान्येन च अन्येन दोष्णा भवतु भीर्मा इति नः सान्त्वयन्तम् प्रणतवान् प्राणिनां प्राणभूतं प्रणतिभिः प्रीणये पूर्णबोधं ನನ್ನ ಅಧ್ಯಾತ್ಮ ಬಂಧುಗಳೇ, ನಿನ್ನೆ ಹೇಳಿದ ವಿಷಯಗಳನ್ನೇ ಸ್ವಲ್ಪ ವಿವರವಾಗಿ ಇವತ್ತು ನೋಡಿ ಮುಂದಕ್ಕೆ ಹೋಗೋಣ. ಯಾಕೆ ಮನುಷ್ಯ ಅಧ್ಯಾತ್ಮದ ಕಡೆಗೆ ಮನಸ್ಸು ಹರಿಯುವುದಿಲ್ಲ, ಬರೀ ಮಟೀರಿಯಲ್ ವರ್ಲ್ಡ್ ಮಾತ್ರವೇ ತನ್ನ ಪ್ರಪಂಚ ಅಂತ ತಿಳ್ಕೊಂಡು ಯಾಕೆ ಇರ್ತಾನೆ? ಅದಕ್ಕೆ ಅವರು ಕೊಟ್ಟ ಕಾರಣ, ರಜಸ ಕುಂಠ ಮನಸ್ಸಹ. ಬೇಸಿಕಲಿ ಮನುಷ್ಯರ ಸ್ವಭಾವವೇ ರಜೋಗುಣ. ಸತ್ವಗುಣ ಮನುಷ್ಯರ ಮೂಲ ಸ್ವಭಾವ ಅಲ್ಲ, ರಜೋಗುಣ ಮನುಷ್ಯರ ಸ್ವಭಾವ. ಮನುಷ್ಯರು ಅಂದರೆ ಅವರ ಬೇಸಿಕ್ ಕ್ವಾಲಿಟಿ ರಜೋಗುಣ. ಆಮೇಲೆ ಅದು ಸ್ವಭಾವ ಆಯ್ತಲ್ಲ, ಸುತ್ತಮುತ್ತಲಿನ ಪ್ರಭಾವವು ರಜೋಗುಣತೆ, ಆ ಜೆನೆಟಿಕ್ ಫೋರ್ಸು ರಜೋಗುಣತೆ, ಎನ್ವಿರಾನ್ಮೆಂಟಲ್ ಫೋರ್ಸು ರಜೋಗುಣತೆ ಅಥವಾ ತಮೋಗುಣ. ಹಾಗಾಗಿ ರಜಸ ಕುಂಠ ಮನಸ್ಸಹ ಅಂತ, ಅವನ ಮನಸ್ಸು ಕುಗ್ಗಿ ಹೋಗುತ್ತೆ ಅಂತ. ಬೇರೆ ವಿಷಯಕ್ಕೆ ಹೋಗದೆ ಅದು ಬರೇ ರಜೋಗುಣದಲ್ಲೇ ಮುಳುಗಿಬಿಡುತ್ತೆ. ತಾನು ಒಂಥರ ನಮ್ಮ ರಜೋಗುಣದಲ್ಲಿ ಮುಳುಗಿ ತನ್ನ ಶಕ್ತಿಯನ್ನು ಕಳ್ಕೊಂಡು ಬಿಡುತ್ತೆ. ಅದು ಸಾತ್ವಿಕದ ಕಡೆಗೆ ತಮಸ್ಸಿನ ಕಡೆಗೆ ಹೋಗುವುದಕ್ಕೆ ಅಸಾಧ್ಯವಾದ ಸ್ಥಿತಿಯಲ್ಲಿರುತ್ತೆ ಮನುಷ್ಯರ ಮನಸ್ಸು. ಆದ್ದರಿಂದಲೇ ಅದು ರಜೋಗುಣದಿಂದ, ಸ್ವಭಾವ ಸಹಜವಾದ ರಜೋಗುಣದಿಂದ ಪ್ರೇರಿತವಾದ ಮನಸ್ಸು ಅದು ಕಾಮಾತ್ಮಾನ. ಅದು ಬೇರೆ ಬೇರೆ ಬಯಕೆಗಳನ್ನು ಬಯಸ್ತಾ ಇರ್ತದೆ. ಬಯಕೆಗಳ ಸರಮಾಲೆ ಅದು ಬದುಕಿನ ಒಂದು ಮೂಲ ಧರ್ಮವಾಗಿಬಿಡುತ್ತೆ. ಅದರ ಜೊತೆಗೆ ಮನುಷ್ಯನಿಗೆ ಅಜಿತೇಂದ್ರಿಯ, ತನ್ನ ಇಂದ್ರಿಯಗಳನ್ನು ನಿಯಂತ್ರಿಸುವುದು. ಇಂದ್ರಿಯ ಅಂದರೆ ಮುಖ್ಯವಾಗಿ ಸೆಕ್ಸು, ಉಳಿದದ್ದು ಇಂದ್ರಿಯಗಳು ಹಾಗೆ ಯಾವ ಇಂದ್ರಿಯವೂ ನಾವು ಹೇಳಿದ ಹಾಗೆ ಕೇಳೋಲ್ಲ. ಮುಖ್ಯವಾಗಿ ಮನುಷ್ಯ ಸೆಕ್ಸಿನಿಗೆ ಎಷ್ಟು ಮರಳಾಗಿ ಬಿಡ್ತಾನೆ ಅಂದರೆ ಮನುಷ್ಯ ಮನುಷ್ಯತ್ವವನ್ನು ಕಳ್ಕೊಂಡು ಪಿಶಾಚಿಯಾಗಿ ಬಿಡ್ತಾನೆ, ಪೈಶಾಚ ಚರಿಯಾಗಿ ಬಿಡುತ್ತೆ. ಅದನ್ನ ಅವರಿಗೆ ಅದು ರಜೋಗುಣದಿಂದ, ರಜೋಗುಣದಿಂದ ಹುಟ್ಟಿದ ತಮೋಗುಣ. ಕಾಮಯೇಷ ಕ್ರೋಧ ಏಷ ರಜೋಗುಣ ಸಮುದ್ಭವ ಅಂತ ಗೀತೆಯಲ್ಲಿ ಕೃಷ್ಣ ಇದನ್ನೇ ಹೇಳ್ತಾರೆ. ಮನುಷ್ಯನ ರಜೋಗುಣದಿಂದ ಪರಿಣಾಮ ಏನು ಅಂದರೆ, ಒಂದು ಅತಿಯಾದ ಕಾಮ, ಕಂಟ್ರೋಲ್ ಇಲ್ಲದ ಹೊಲಸಾದ ಕಾಮ, ಸ್ವಚ್ಛಂದ ಕಾಮ, ಆಮೇಲೆ ನಿಯಂತ್ರಣ ಇಲ್ಲದ ಸಿಟ್ಟು, ಅನಗತ್ಯವಾದ ಸಿಟ್ಟು. ಇದು ಎರಡು ಮನುಷ್ಯನನ್ನು ಕಾಡ್ತಕ್ಕಂಥ ಮೂಲಭೂತ ದೋಷಗಳು. ಅದರಿಂದ ಏನಾಗತ್ತೆ ಅಂದರೆ, ಅದಕ್ಕೆ ಇವರು ಹೇಳೋದು ಪಿತೃನ್ ಯಜಂತಿ ಅನುದಿನಂ. ಅವರು ಬ್ರಹ್ಮಯಜ್ಞದಲ್ಲಿ ಋಷಿ ತರ್ಪಣ ಆದರೂ ಬಿಟ್ಟರು, ಪಿತೃತರ್ಪಣೆ ಬಿಡೋಲ್ಲ. ದಿನ ಅನುದಿನಂ ಪಿತೃ ಯಜಂತಿ, ಪಿತೃತರ್ಪಣೆ. ಯಾಕೆಂದರೆ ನಮ್ಮ ಮನೆ ಚೆನ್ನಾಗಿರಬೇಕಪ್ಪ, ನಮ್ಮ ಮಕ್ಕಳು ಚೆನ್ನಾಗಿರಬೇಕು, ಅವರಿಗೂ ಮಕ್ಕಳಾಗಬೇಕು, ಅವರಿಗೂ ಮಕ್ಕಳಾಗಬೇಕು. ಏನು ಪ್ರಾರಂಭ ಧರ್ಮ ನೋಡಿ, ಅವರಿಗೂ ಮಕ್ಕಳಾಗಬೇಕು, ಅವ್ರನ್ನೆಲ್ಲ ಚೆನ್ನಾಗಿ ನೋಡ್ಕೋಬೇಕು ಪಿತೃಗಳು. ಪಿತೃನ ಯಜಂತಿ ಅನುದಿನಂ ಅಂತ, ಅವರಿಗೆ ಮಕ್ಕಳು, ಮಕ್ಕಳ ಭವಿಷ್ಯ, ಮಕ್ಕಳ ಪರಂಪರೆ. ಆ ಮಕ್ಕಳ ಪರಂಪರೆಯ ಬದಲು ಜ್ಞಾನ ಪರಂಪರೆ ಬಗ್ಗೆ ಇಚ್ಛೆ ಬಂದಿದ್ದರೆ ಉದ್ಧಾರ ಆಗ್ತಿತ್ತು ಲೋಕ, ಅದು ಬರೋಲ್ಲ. ಯಜಂತಿ ಅನುದಿನಂ ಪ್ರತಿದಿನ ಪಿತೃದರ್ಪಣವನ್ನು ತಪ್ಪದೇ ಕೊಡಬೇಕಪ್ಪ, ಮತ್ತು ಶ್ರಾದ್ದ ದಿವಸ ಗಡದ್ದು ಮಾಡಬೇಕು ಶ್ರಾದ್ದ.
ಈಗ ಪಿತೃಗಳು ಬರೀದ್ರಾದ್ರೆ ಮಕ್ಕಳು ನಮ್ಮ ಮಕ್ಕಳ ಮಕ್ಕಳು ಅವರ ಮಕ್ಕಳು ಓಹೋ ಮಕ್ಕಳು ಮಕ್ಕಳು ಕಳು ಕಳು ಎಲ್ಲ ಉದ್ಧಾರ ಆಗ್ತಾವೆ. ಹೀಗೆ ಯಾಕೆ ನಿರ್ಗ್ರಹೇಶು ಅಭಿರತಾಶಯ, ಅವರಿಗೆ ಮನೆ ಮನೆ ಮಾಡುತ್ತೆ ಬಿಟ್ಟು ಹೊರಗಿನ ಪ್ರಪಂಚವೇ ಇಲ್ಲ, ಆ ರೀತಿ ಬದುಕ್ತಾರೆ. ಆದ್ದರಿಂದಲೇ ಅವರು ಹೇಳೋದವರು ತ್ರೈವರ್ಗಿಕ ಸ್ತೇ ಪುರುಷ, ಅವರೆಲ್ಲ ಬರೇ ಧರ್ಮ ಅರ್ಥ ಕಾಮ ಇದು ಮೂರು ಬಿಟ್ಟು ಅದರ ಆಚೆಗೆ ಎಂದೂ ಯೋಚಿಸುವುದಿಲ್ಲ, ಅವರಿಗೆ ಅದರ ಅಪೇಕ್ಷೆಯೂ ಇಲ್ಲ. ಆದ್ದರಿಂದಲೇ ವಿಮುಖಾಹ ಹರಿಮೇಧಸಃ ಅಂತ. ಮನುಷ್ಯನ ಸ್ವಭಾವ ಏನು ಅಂದರೆ ಮನುಷ್ಯನಿಗೆ ಸಹಜವಾದ ಸೆಳೆತ ಇರುವುದು ಎರಡು ದೇವರಲ್ಲಿ, ಎಲ್ಲಿ ಅಂದರೆ ಗಣಪತಿ ಮತ್ತು ದುರ್ಗೆ. ಅಂದರೆ ವಿಷ್ಣು ಹೌದಾ, ವಿಷ್ಣುವಿಗೂ ಪೂಜೆ ಮಾಡಬೇಕಾ, ಗಣಪತಿ ದುರ್ಗೆಗೆ ಮಾಡಿದರೆ ಸಾಲದ? ಇದು ಮನುಷ್ಯನ ಮೆಂಟ್ಯಾಲಿಟಿ, ಅವನಿಗೆ ವಿಷ್ಣು ಮುಖ್ಯ ಆಗೋದಿಲ್ಲ, ಅವನು ಗಣಪತಿ ದುರ್ಗೆ ಬಹಳ ಮುಖ್ಯವಾಗಿ ಬಿಡ್ತಾನೆ. ಯಾಕಂದರೆ ಮನುಷ್ಯನ ರಜೋಗುಣದ ದೇವತೆಗಳು ಅವರು. ಹಾಗಾಗಿ ಗಣಪತಿ ಅಂದರೆ ಖುಷಿ, ದುರ್ಗೆ ಅಂದರೆ ಖುಷಿಯೋ ಖುಷಿ. ವಿಷ್ಣುವನ್ನು ಪೂಜೆ ಮಾಡಬೇಕಾ? ಬೇಕಾದ್ರೆ ಮಾಡುವ, ನಮಗೇನು ಜ್ಯೋತಿಷರು ಹೇಳಿದರೆ ಮಾಡೋದೇ. ಅದು ಮುಖ್ಯ ಆದ ವಿಮುಖಾಹ ಹರಿಮೇಧ ಸಹ ಭಗವತ್ ಪ್ರಜ್ಞೆ ಎನ್ನುವುದು ಎಲ್ಲೋ ದೂರದಲ್ಲಿ ಇರುತ್ತೆ, ಇದ್ದರೆ ಉಂಟು, ಅದು ಅಷ್ಟು ಮುಖ್ಯ ಆಗೋದಿಲ್ಲ. ಆದ್ದರಿಂದ ಅವರೇನು ಅಂದರೆ ಕಥಾಯ ಕಥನೆಯೋರ ವಿಕ್ರಮಸ್ಯ ಮಧುದ್ವಿಷ ಕಥಾಯ ವಿಮುಖಾ ಅಂತ. ಕಥನೀಯ ಉರು ದೇವರ ಕಥೆ ಅಂದರೆ ಅಷ್ಟು ಆಸಕ್ತಿ ಇರೋದಿಲ್ಲ, ಅದರ ಬಗ್ಗೆ ವಿಮುಖ. ಕಥನೀಯ ಉರು ಅಲ್ಲಪ್ಪ, ದೇವರ ಕಥೆ ಎಂಥದ್ದುಂಟು ಕೇಳಲಿಕ್ಕೆ, ಏನು ಇಂಟ್ರೆಸ್ಟಿಂಗು ಅಂದರೆ ಕಥನೀಯ ಉರು ವಿಕ್ರಮಸ್ಯ. ಇವನ ಕಥೆ ಕೇಳಿದರೆ ಭಗವಂತನ ಪರಾಕ್ರಮಣ ಕಥೆ ಹೇಳಿದರೆ ಅದಕ್ಕೆ ಸಾಧ್ಯವಾದ ಬೇರೆ ಕಥೆಯೇ ಇಲ್ಲ. ಅಷ್ಟು ಅದ್ಭುತವಾದ ಭಗವಂತನ ಕಥೆಗಳನ್ನು ಕೇಳುವುದರಲ್ಲಿ ಕೂಡ ಆಸಕ್ತಿ ಕಡೆ ಕೊಡ್ತಾರೆ. ಏನಾಗತ್ತೆ, ಇಂಥವರು ಬದುಕಿದರು, ಬದುಕಿ ಬರೇ ಪಿತೃದರ್ಪಣ ಕೊಟ್ಟರು, ಶ್ರಾದ್ದ ಮಾಡಿದರು, ಗಡ್ದೋ ಗಡ್ದು ಏನಾಯಿತು, ಆಮೇಲೆ ಒಂದು ದಿವಸ ಸತ್ತರು. ಸತ್ವೇನೇನಾಗುತ್ತೆ, ದಕ್ಷಿಣೇನ ಪಥಾರಿ ಯಮುನ ಪಿತೃಲೋಕಂ ಮೃಜಂತಿತೆ. ಅವರಿಗೆ ಎರಡು ದಾರಿ ಮೇಲೆ ಹೋಗುವವರಿಗೆ, ಒಂದು ಉತ್ತರ ಧ್ರುವದ ದಾರಿ, ಒಂದು ದಕ್ಷಿಣ ಧ್ರುವದ ದಾರಿ. ಉತ್ತರ ಧ್ರುವದ ದಾರಿಯಲ್ಲಿ ಹೋದದ್ದು ಅದು ಸರಳ ರೇಖೆ ಮೇಲಕ್ಕೆ ಹೋಗುತ್ತೆ, ದಕ್ಷಿಣದ ಧ್ರುವದಲ್ಲಿ ಹೋದದ್ದು ಮತ್ತು ಹೀಗೆ ವಾಪಸ್ ಬರೋದು. ಹಾಗಾಗಿ ದಕ್ಷಿಣೇನ ಪಥ, ದಕ್ಷಿಣಾಯನ, ದಕ್ಷಿಣ ಧ್ರುವ ಎಲ್ಲವೂ ಅವರು ಪ್ರಯಾಣದ ದೇವತೆಗಳು, ದಕ್ಷಿಣಾಯನದ ದೇವತೆಗಳು, ಕೃಷ್ಣ ಪಕ್ಷದ ದೇವತೆಗಳು, ಇವರು ಬೆಂಕಿಯ ಅಗ್ನಿಯ ದೇವತೆಗಳು, ಇಲ್ಲಿ ಸ್ವಾಗತಿಸಿದರೆ ಅಲ್ಲಿ ಹೊಗೆಯ ದೇವತೆಗಳು, ಇಲ್ಲಿ ಹುಣ್ಣಿಮೆಯ ದೇವತೆ ಸ್ವಾಗತಿಸಿದರೆ ಅಲ್ಲಿ ಅಮಾವಾಸ್ಯೆಯ ದೇವತೆಗಳು, ಹೀಗೆ ತೆಂಕು ಬದಿಯ ದಾರಿಯಲ್ಲಿ ಸಾಗ್ತಾರೆ. ಅರಿಯಮ್ಮಣ ಪಥ ಅಂತ, ಅದು ಯಾರ ದಾರಿ? ಅರಿಯಮ ಅಂತಂದರೆ ನಿಮಗೆಲ್ಲ ಗೊತ್ತಿರೋದು, ಯಾಕೆಂದರೆ ಅಮರಕೋಶ ಓದಿ ತಾನೆ ಸಂಸ್ಕೃತ ಕಲಿಯೋದು. ಅಮರಕೋಶದಲ್ಲಿ ಸೂರ ಸೂರ್ಯ ಅರ್ಯಮಾದಿತ್ಯ, ಅರ್ಯಮ ಅಂದರೆ ಸೂರ್ಯ. ಭಾಗವತದ ಪ್ರಕಾರ ಅರ್ಯಮ ಸೂರ್ಯ ಅಲ್ಲ, ಯಮ. ಅರ್ಯಮ್ನ ಪಥ, ಅದು ಯಮಲೋಕಕ್ಕೆ ಹೋಗುವ ದಾರಿ, ತೆಂಪು ದಿಕ್ಕಿನ ದಾರಿ. ಅದು ದಕ್ಷಿಣ ದಿಕ್ಕಿನಲ್ಲ, ಯಮ ದೇವತೆ ದಕ್ಷಿಣ ದಿಕ್ಕಿನ ದೇವತೆ, ಯಮಾಯ ಧರ್ಮರಾಜಾಯ ಮೃತ್ಯುವೇ ಚ ಅಂತಕಾಯ ಚ, ದಕ್ಷಿಣ ದಿಕ್ಕಿನ ದಕ್ಷಿಣೇನ ಪಥ ಅರ್ಯಮ್ನ ಯಮನ ಲೋಕ. ಅದು ಯಮನ ಲೋಕ ಅಷ್ಟೇ ಅಲ್ಲ, ಪಿತೃಲೋಕಂ ಮೃಜಂತಿದೆ. ಅವನು ಪಿತೃಪತಿ, ಎಲ್ಲ ಸತ್ತ ಜೀವನಗಳನ್ನು ಒಳ್ಳೆಯವರನ್ನು ಕೆಟ್ಟವರನ್ನು ಮೊದಲು ನೋಡಿಕೊಳ್ಳತಕ್ಕಂಥ ಅಧಿಕಾರ ಯಮನದ್ದು. ಆದ್ದರಿಂದ ಪಿತೃಲೋಕಕ್ಕೆ ಹೋಗ್ತಾರೆ. ಪಿತೃಲೋಕಕ್ಕೆ ಹೋಗಿ ಏನಾಗ್ತಾರೆ, ತತಸ್ಥೇ ಕ್ಷೀ, ಅಲ್ಲಿ ಹೋಗಿ ಏನೋ ಪುಣ್ಯ ಗಿಣ್ಯ ಮಾಡಿರ್ತಾರೆ, ಏನೋ ಏನೋ ಶ್ರಾದ್ದ ಮಾಡಿರ್ತಾರೆ, ಪಿತೃತರ್ಪಣ ಕೊಟ್ಟಿರ್ತಾರೆ, ಬ್ರಾಹ್ಮಣ ಆರಾಧನೆ ಅದು ಇದು ಏನೋ ಒಂದು ಪುಣ್ಯಕರ್ಮ ಮಾಡಿದ್ದಾರೆ, ಮಾಡಿದ್ದೇನೆ ತಿಳ್ಕೊಂಡಿದ್ದಾರೆ, ಅದಕ್ಕೇನಾದೊಂದು ಫಲ ಆಗಬೇಕಲ್ಲ. ಅಲ್ಲಿ ಹೋದ್ಮೇಲೆ ಅವರು ಮಾಡಿದ ಪುಣ್ಯಕ್ಕೆ ತಕ್ಕಂತೆ ಸುಖಭೋಗವನ್ನು ಅನುಭವಿಸ್ತಾರೆ ಯಮಲೋಕದಲ್ಲಿ. ಯಮಲೋಕ ಅಂದರೆ ಬರೀ ಪಾಪ ದುಃಖ ಅಷ್ಟೇ ಅಲ್ಲ, ಸುಖ ಪುಣ್ಯದ ಫಲ ಉಂಟ. ತತಸ್ಥೆ ಕ್ಷೀಣ ಸುಕೃತ, ಒಂದು ದಿನ ಇವರು ಮಾಡಿದ ಪುಣ್ಯ ಪೂರ್ತಿ ಖಾಲಿ ಆಗತ್ತೆ. ಇವಾಗ ನಾವೆಲ್ಲ ಒಂದು ರೂಮ್ ಮಾಡಿರ್ತೇವೆ ಪೇಟೆಯಲ್ಲಿ ಹೋಗಿ, ಒಳ್ಳೆ ಪಾಶ್ ರೂಮ್, ಅದಕ್ಕೆ ದಿವಸಕ್ಕೆ 1,000 ರೂಪಾಯಿ
ಕಿಸೆ ಗಾಲಿಯಾದ್ಮೇಲೆ ಖಾಲಿ ಮಾಡಿ ಬರಲಿಕ್ಕೆ ವಾಪಸ್ ಮತ್ತೆ ರೂಮ್ ಕೊಡೋಲ್ಲ. ಹಾಗೆ ಇವರು ಪುಣ್ಯದ ಕಿಸೆಯಲ್ಲಿದ್ದ ಪುಣ್ಯ ಖಾಲಿಯಾದಾಗ ಅಲ್ಲಿಂದಲೂ ವೆಕೇಟ್ ಮಾಡಲೇಬೇಕು. ತತಸ್ಥೆ ಕ್ಷೀಣ ಸುಕೃತಃ, ಅವರು ಏನು ಪುಣ್ಯ ಮಾಡಿದ್ರು ಅದನ್ನು ಅಲ್ಲಿ ಭೋಗ ಮಾಡ್ತಾ ಮೈನಸ್ ಆಯಿತು. ಆಗ ಪುನರ್ಲೋಕಂ ಇಮಂ ಪ್ರತಿ, ಮತ್ತೆ ಇಲ್ಲಿಗೆ ಮರಳಿ ಬರಬೇಕು. ಪುನರ್ಲೋಕಂ ಇಮಂ ಪ್ರತಿ, ಅದು ಹೇಗೆ ಬರ್ತಾರೆ ಅವರು ಅಲ್ಲಿ ಗಪ್ಪಯ್ಯ ಅಂದರೆ ಹೋಗಲ್ಲ ಕೂತು ಬಿಡ್ಬೋದಲ್ವಾ, ಆಗೋಲ್ಲ ಪತಂತಿ. ನೀವು ಅವರು ಬರದೇ ಬೀಳುತ್ತಾರೆ ಕೆಳಗೆ. ಯಾಕೆ ಪತಂತಿ ವಿವಶಾಹ ದೇವೈಹಿ ಸದ್ಯೋ ವಿಭ್ರಂಶಿತ ಉದಯ. ವಿವಶಾಹ ಅವರಿಗೆ ಅಲ್ಲಿ ಮತ್ತೆ ಇರಲಿಕ್ಕೆ ಅವರಿಗೆ ಅಧಿಕಾರ ಇಲ್ಲ. ಅವರು ತನ್ನ ಹಿಡಿತ ಕಳಚಿಕೊಂಡು ತಾವು ಏನೂ ಮಾಡಲಿಕ್ಕಾಗದೆ ಅಲ್ಲಿಂದ ಕೆಳಕ್ಕೆ ಬೀಳ್ತಾರೆ. ಪತಂತಿ ಅಂದರೆ ಬರ್ತಾರೆ ಅಂತ ಅರ್ಥ, ಬೀಳ್ತಾರೆ ಕೂಡ ಹೌದು, ಅಲ್ಲಿಂದ ತಳ್ಳಿ ಬಿಡ್ತಾರೆ ಕೆಳಗೆ ಅವನನ್ನು. ದೇವೈಹಿ ಸದ್ಯ, ಅವನು ಯಾವಾಗ ಪುಣ್ಯ ಮುಮಿತೋ ಆ ಮೊಮೆಂಟ್ನಲ್ಲೇ ಅವನು ಕೆಳಗೆ ತಳ್ಳಿ ಬಿಡ್ತಾರೆ. ಆಗ ವಿಭ್ರಂಶಿತ ಉದಯ, ಅವರ ಎಲ್ಲ ಅಭಿವೃದ್ಧಿಯ ಕಾರ್ಯಕ್ರಮಗಳು ನಾಶವಾಗಬಹುದು, ಮತ್ತೆ ಕೆಳಕ್ಕೆ ಬರುವುದು. ಇಮಂ ಲೋಕಂ ಹೀನತರಂ ವಾ ವಿಶಂತಿ, ಕೆಳಕ್ಕೆ ಬಂದು ಮನುಷ್ಯನಾಗಿ ಹುಟ್ಟಬಹುದು ಅಥವಾ ಪ್ರಾಣಿಯಾಗಿ ಪಕ್ಷಿಯಾಗಿ ಹುಟ್ಟಬಹುದು ಅಥವಾ ತರಕಕ್ಕೆ ಹೋಗಬಹುದು. ಇನ್ನು ಉಳಿದಿದ್ದ ಪಾಪದ ಅವಶೇಷ. ಹಾಗಾಗಿ ಅದು ಎಷ್ಟು ಟೆಂಪರರಿ ಅಂದರೆ ಅಲ್ಲಿ ಹೋಗುವಾಗ ಆಗುವ ಖುಷಿಗಿಂತ ಅಲ್ಲಿ ಅವರು ತಳ್ಳಿ ಕೆಳಕ್ಕೆ ಬೀಳುವಾಗ ಆಗುವ ದುಃಖ ಭಯಾನಕ ಅದನ್ನು ಬಹಳ ದೊಡ್ಡ ಸಂಗತಿ ಅಂತ ತಿಳ್ಕೋಬೇಡಿ. ಬಿದ್ದರೂ ಮುಂದೆ ಏನಾಗ್ತಾರೆ, ಪ್ರಜಯಾನು ಪ್ರಜಾಯಂತೆ ಶ್ಮಶಾನ ಅಂತ ಕ್ರಿಯಾಕೃತ. ಮತ್ತೆ ಬಂದರೆ ಇಲ್ಲಿ ಬಂದರು ಅಕಸ್ಮಾತ್ ಮನುಷ್ಯರಾಗಿ ಹುಟ್ಟಿದ್ರು, ಮತ್ತೆ ಕಾರ್ಯಕ್ರಮ ಅದೇ ಮದುವೆ ಆಗ್ಬೋದು ಮಕ್ಕಳು ಹುಟ್ಟು, ಮದುವೆ ಆಗ್ಬೋದು ಮಕ್ಕಳು ಹುಟ್ಟು. ಪ್ರಜೆಯ ಅನುಪ್ರಜಾಯಂತೆ, ಅವನು ಕೆಳಗೆ ಬಿದ್ದಮ್ಮ ಆ ಮನೆಯಲ್ಲೇ, ಯಾವ ಮನೆಯಲ್ಲಿ ಅವನು ಪಿಂಡ ಹಾಕಿದ್ದಾರೋ ಆ ಮನೆಯಲ್ಲೇ ಮಗ ಆಗಿ ಹೋಗ್ತಾನೆ. ಹುಟ್ಟಬಹುದು ಅಂತ ಅಲ್ಲೇ ಹುಟ್ಟಿದ್ದೇವೇ ಇಲ್ಲ, ಅವನು ಅಲ್ಲಿ ಕೂತಿರ್ತಾನೆ, ಅವನಿಗೆ ಪಿಂಡ ಹಾಕಿರ್ತಾರೆ ಅಲ್ಲಿ ಪಿತಾಮಹ ಪಿತಾಮಹಾನ ಅವನಲ್ಲಿ ಹುಟ್ಟಿರ್ತಾನೆ. ಅವನಿಗೆ ಯಾವಾಗ ಅವನಿಗೆ ಪಿಂಡ ಹಾಕೋದು ಮುಗಿದು ನಮ್ಮ ತಟ್ಟೆಗೆ ಪಿಂಡ ಹಾಕ್ತಾರೆ ಅಂತ ಇವನು ಕಾಯ್ತಾ ಕೂತಿರ್ತಾನೆ. ಏ ಅವ್ನು ಹಿದ್ದುಗಳ ಸುಮ್ಮನೆ ಕೂಡ ಬೈತಾ ಇರ್ತಾರೆ, ಅವನು ಇವನಿಗೆ ಪಿಂಡ ಹಾಕೋದು ಅವರಲ್ಲಿ. ಅದು ಪ್ರಜೆಯ ಅನುಪ್ರಜಾ ಅಂತೆ, ಅಲ್ಲಿ ಅದೇ ವಂಶದಲ್ಲಿ ಅದೇ ಒಬ್ಬ ಹುಡುಗನ ಮಗನಾಗಿ ಹುಟ್ಟುತ್ತಾನೆ. ಹುಟ್ಟುವುದು, ಮತ್ತೆ ಮದುವೆ ಆಗೋದು, ಮಕ್ಕಳು ಮಾಡುವುದು, ಅವನೊಂದು ಸಾಯೋದು, ಆಮೇಲೆ ಶ್ಮಶಾನ ಸಂಸ್ಕಾರ, ಪುರೋಹಿತರು ಕರ್ಕೊಂಡು ಹೋಗುವುದು, ಗಡು ಇಷ್ಟೇ ಕಾರ್ಯಕ್ರಮ ಜೀವನ ಅಂದರೆ. ಅದಕ್ಕೆ ಹಾಗಾಗಿ ನೀವು ಕೇಳಬಹುದು, ಅಲ್ಲಿ ಅವನು ಕೂತಿದ್ದಾನೆ, ಅವನಿಗೆ ಪಿಂಡ ಯಾಕೆ ಹಾಕ್ತಾರೆ, ಅವನಲ್ಲೇ ಇದ್ದಾನೆ, ಅವನಿಗೆ ಯಾಕೆ ಪಿಂಡ ಹಾಕ್ತಾರೆ. ಪಿಂಡ ಹಾಕುವುದು ಅದಕ್ಕೆ, ಅದು ಪಿಂಡ ಹಾಕುವುದು ಸತ್ರು ಜೀವಕ್ಕೆ ಅಲ್ಲ ಅನ್ನೋದು ಗೊತ್ತಿರಬೇಕು. ಪಿಂಡ ಹಾಕುವವರಿಗೆ ಬಹಳ ಜನ ಇದನ್ನು ಈ ಮಾತನ್ನು ನಾನು ಹೇಳಿದ್ದನ್ನು ನೆನಪಿನಲ್ಲಿಟ್ಟುಕೊಂಡು ತುಂಬ ಕಡೆ ಉಪನ್ಯಾಸ ಮಾಡಿದ್ದಾರೆ. ಬನ್ನಂಜಿಯವರು ಪಿಂಡ ಹಾಕಬಾರ್ದು ಅಂತ ಹೇಳ್ತಾರೆ, ಅವರಿಗೆ ಸಂತೋಷ ಆದರೆ ಹಾಗೆ ಏನು ಬೇಕಾದ್ರೆ ಹೇಳ್ಕೊಳ್ಳಿ, ನಮಗೇನು ಅವರ ಪೆದ್ದತನಕ್ಕೆ ನಾವೇ ಯಾಕೆ ಉತ್ತರ ಕೊಡಬೇಕು. ನಾನು ಎಂದು ಹಾಗೆ ಹೇಳಿಲ್ಲ, ಅವರಿಗೆ ಹಾಗೆ ಹೇಳಿದ್ರೂ ಸಂತೋಷ ಆಗುವುದಾದರೆ, ಅಪಪ್ರಚಾರ ಮಾಡುವುದರಿಂದ ಅವರ ಆತ್ಮಾನಂದ ಆಗುವುದಾದರೆ ಮಾಡಿಕೊಳ್ಳಿ, ನಮಗೇನು. ನಾನು ಹೇಳಿದ ಮಾತೇನು ಅಂದರೆ, ಮಾ ಹಾಕುವ ಪಿಂಡ ಪ್ರಧಾನ ಅನ್ನೋದು ಸತ್ತ ಜೀವಕ್ಕೆ ಅಲ್ಲ, ಸತ್ತ ಜೀವಕ್ಕೆ ಅಲ್ಲ. ಯಾಕೆಂದರೆ ಸತ್ತ ಜೀವ ಅದಕ್ಕೆ ಪುಣ್ಯಲೋಕಕ್ಕೋ ಪಾಪಲೋಕಕ್ಕೋ ಹೋಗೋದಕ್ಕೋಸ್ಕರ ನಿಮ್ಮ ಪಿಂಡ ಏನು ಕೆಲಸ ಮಾಡುವುದಿಲ್ಲ. ಯಾಕೆಂದರೆ ಪಾಪ ನೀವು ಪಿಂಡ ಹಾಕೋದು ಎಷ್ಟು ಜನ, ಎಷ್ಟು ಪರ್ಸೆಂಟು ಭಾರತದಲ್ಲಿ 3% or 4%, ಉಳಿದವರಿಗೆ ಯಾರಿಗೂ ಪಿಂಡವೇ ಹಾಕೋಲ್ಲ, ಮತ್ತು ಅಮೇರಿಕಾ ಜಪಾನ್ನಲ್ಲಿ ಯಾರು ಪಿಂಡವೇ ಹಾಕೋಲ್ಲ ಅವ್ರ ಕಥೆಯನ್ನು. ಪಿಂಡ ಹಾಕಿದರೆ ಮಾತ್ರ ಸ್ವರ್ಗಕ್ಕೆ ಹೋಗೋದಾದರೆ ಅವರೆಲ್ಲ ಏನಾಗಬೇಕು. ಅದು ಪಿಂಡಕ್ಕೂ ಪರಲೋಕಕ್ಕೂ ನಮ್ಮ ಪುಣ್ಯ ಪಾಪಗಳಿಗೂ ಸಂಬಂಧ ಇಲ್ಲ, ಮೊದಲು ಈ ಸ್ಪಷ್ಟ ತಿಳ್ಕೊಂಡಿರಬೇಕು. ಆದರೆ ಈಗೇನಾಗುತ್ತೆ ಅಂದರೆ, ಪಾಪ ಪುಣ್ಯಗಳ ಒಂದು ತೀರ್ಮಾನ ಅವನು ಮಾಡಿದ್ದದು. ನಾನು ಪುಣ್ಯ ಮಾಡಿದ್ದರೆ ನಾನು ಸ್ವರ್ಗಕ್ಕೆ ಹೋಗ್ತೇನೆ ನೀವು ಪಿಂಡ ಹಾಕದೇ ಇದ್ದರು, ನಾನು ಪಾಪ ಮಾಡಿದರೆ ನೀವು ಪಿಂಡ ಹಾಕಿದ್ರೆ ಸ್ವರ್ಗಕ್ಕೆ ಹೋಗ್ತೇನೆ. ಅಂದರೆ ಪಿಂಡದಿಂದ ಒಬ್ಬ ಮನುಷ್ಯನನ್ನು ಸ್ವರ್ಗಕ್ಕೆ ಕಳಿಸ್ಲಿಕ್ಕೆ ಬರೋದಿಲ್ಲ. ಈ ಪಿಂಡದ ಬಗ್ಗೆ ಒಂದು ಖಚಿತವಾದ ಎಚ್ಚರ ಇರಬೇಕು. ಮತ್ತು ಪಿತೃಗಳಿಗೆ ಹಸಿವಾಗುತ್ತೆ ಅದಕ್ಕೋಸ್ಕರ ಪಿಂಡ ಹಾಕೋದು ಅಂತ ಇನ್ನು ಕೆಲವರು ಅದು ಅಲ್ಲ. ಯಾಕೆ ಅಂದರೆ ಅವರಿಗೆ ಹಸಿವಾಗುವುದಾದರೆ
ದಿನ ಹಸಿವ ಆಗುತ್ತಲ್ಲ, ದಿನ ಪಿಂಡ ಹಾಕೋದು. ವರ್ಷಕ್ಕೊಮ್ಮೆ ಹಪ್ಪ ಒಂದು ವರ್ಷ ಉಪವಾಸ ಕೊಡೋದು, ಒಂದು ದಿವಸ ಪಿಂಡ ಹಾಕೋದು. ಯಾಕೆ ಈ ಎಲ್ಲ ಪ್ರಾರಬ್ಧ ಕರ್ಮಗಳು? ಅವರ ಹಸಿವಿಗೋಸ್ಕರ. ಇನ್ನೊಂದೇನು ಅಂದರೆ, ಈ ಪಿತೃಲೋಕದಲ್ಲಿ ಇರತಕ್ಕಂಥ ಜೀವಗಳಿದ್ದಾವಲ್ಲ, ಅವರಿಗೆ ಸ್ಥೂಲ ಶರೀರ ಇಲ್ಲ. ಅವರು ಸಟಲ್ ವರ್ಲ್ಡ್ನಲ್ಲಿದ್ದಾರೆ, ಮೆಟಾಫಿಸಿಕಲ್ ವರ್ಲ್ಡು. ಅದನ್ನು ಸೂಕ್ಷ್ಮ ಶರೀರದಿಂದ ಅವರು ತಿನ್ನೋದು, ಸ್ಥೂಲ ಶರೀರ ಇಲ್ಲ. ಸೂಕ್ಷ್ಮ ಶರೀರ ಈ ಸ್ಮಾಲರ್ ದ್ಯಾನ್ ಆನ್ ಆ್ಯಟಮ್. ಅವರು ಈ ಪಿಂಡ ತಿನ್ನೋದು ಹೇಗೆ? ಇಷ್ಟಿಷ್ಟು ಪಿಂಡ ಉರುಳಿಸ್ಬಿಟ್ರೆ ಅವ್ರು ತಿನ್ನೋದು ಹೇಗೆ ಪಿಂಡ? ಅವರು ಇರೋದು ಅಣುವಿಗಿಂತ ಸಣ್ಣ ಸೂಕ್ಷ್ಮ ಶರೀರದಿಂದ ಆ ಪಿಂಡ ತಿನ್ನೋದು ಹೇಗೆ? ಸೊ ಇದು ಯಾವುದು ಸರಿ ಇಲ್ಲ ಅಂದರೆ, ಪಿಂಡದ ಬಗ್ಗೆ ಅಥವಾ ಪಿಂಡ ಪ್ರಧಾನದ ಬಗ್ಗೆ, ಶ್ರಾದ್ದದ ಬಗ್ಗೆ ನಮ್ಮ ಜನ ತಿಳ್ಕೊಂಡ ವಿಷಯ ಸರಿ ಇಲ್ಲ. ಮತ್ತು ಹಾಗಾದ್ರೆ ಯಾಕೆ ಪಿಂಡ ಹಾಕಬೇಕು? ವಿಷಯ ಹೀಗಿದೆ, ಅವರವರ ಪುಣ್ಯ ಪಾಪದಿಂದ ಅವರವರ ಗತಿ. ಒಂದು ವೇಳೆ ನಿಮಗೆ ಬ್ಯಾಂಕಿನಲ್ಲಿ ಇದ್ದವರಿಗೆ ಅರ್ಥ ಆಗತ್ತೆ, ಬ್ಯಾಂಕಿನಲ್ಲಿ ಅಪ್ಪ ಸಾಲ ಮಾಡಿ ಸತ್ತರೆ ಮಗನಿಗೆ ನೋಟಿಸ್ ಕಳಿಸ್ತಾರೆ. ಯಾಕೆ? ಅವರೇನು ಸಾಲವೇ ಮಾಡಿಲ್ಲ, 10 ಪೈಸೆ ಸಾಲ ಮಾಡಿಲ್ಲ. ಅದರ ಬ್ಯಾಂಕಿನವರಿಗೆ ದುಡ್ಡು ವಸೂಲಾಗಬೇಕಾದ್ರೆ ಅವನು ದುಡ್ಡು ಹಿಡಿಬೇಕು. ನೀನು ಮಾಡು ಬಿಡು, ನಿನ್ನಪ್ಪ ಮಾಡಿದಾನೆ ಕೊಡು, ಅವರಿಗೆ ದುಡ್ಡು ಬರಬೇಕು. ಮಗ ಕೊಡಲಿ ಮೊಮ್ಮಗ ಅಂದರೆ, ಅಪ್ಪ ಮಾಡಿದ ಒಳಿತು ಕೆಡುಕುಗಳಿಗೆ ಮಗ ರೆಸ್ಪಾನ್ಸಿಬಲ್ ಅಂತಾಯಿತು ಸೋಷಿಯಲಿ ಕೂಡ, ಧರ್ಮದಲ್ಲಿಯೂ ಅಷ್ಟೇ. ಹಾಗಾದರೆ ಏನು ಕಥೆ? ತಂದೆ ಸತ್ತ, ಅವನು ಸ್ವರ್ಗಕ್ಕೆ ಹೋಗ್ತಾನೋ ನರಕಕ್ಕೆ ಹೋಗ್ತಾನೋ ಗೊತ್ತಿಲ್ಲ. ಸ್ವರ್ಗಕ್ಕೆ ಹೋಗ್ತಾನೆ, ಸ್ವರ್ಗಕ್ಕೆ ಹೋಗುವಾಗ ಕೂಡ ಒಮ್ಮೊಮ್ಮೆ ಏನಾಗುತ್ತೆ ಅಂದರೆ, ಅವರ ದಾರಿಯಲ್ಲಿ ಆಬ್ಸ್ಟಕಲ್ಸ್ ಬರುತ್ತೆ. ಮೇಲೆ ಹೋಗುವ ದಾರಿ ಹೋಗಬೇಕು, ಅಲ್ಲಿ ಬ್ಲಾಕ್ ಆಗಿಬಿಟ್ಟಿದೆ, ರೋಡ್ ಬ್ಲಾಕ್ ಆಗಿಬಿಟ್ಟಿದೆ. ಆನೆ ಹೋಗ್ತಾ ಇರುವಾಗ ಒಂದು ಮುಳ್ಳಿನ ರಾಶಿ ಹಾಕ್ಬಿಟ್ರೆ ಉದ್ದಕ್ಕೆ ರಸ್ತೆ 5 ನಾನು ನಿಂತು ಬಿಡುತ್ತೆ ಅಲ್ಲೇ. ಆನೆ ಹತ್ತು ಹೋಗೋಲ್ಲ, ಇತ್ತು ಹೋಗೋಲ್ಲ. ಅಂದರೆ ಒಂದು ಕಾರ್ ಹೋಗ್ತಾ ಇರ್ತದೆ, ನೀವು ಒಂದು ಮರ ದಿಮ್ಮೆ ಹಾಕಿಬಿಡಿ, ಕಾರ್ ಅಲ್ಲೇ. ಆ ದಿಮ್ಮೆ ರಿಮೂವ್ ಮಾಡಿದ ಕಾರು ಹೋಗುವ ಹಾಗಿಲ್ಲ, ಆ ಮುಳ್ಳು ತೆಗೆಯದೆ ಆನೆ ಆಚೆ ಹೋಗುವ ಹಾಗಿಲ್ಲ. ಅದು ಎಷ್ಟು ಬಲಿಷ್ಠ ಪ್ರಾಣಿ ಆದರೂ ಅದು ಮುಳ್ಳು ತುಳ್ಕೊಂಡು ಹೋಗುವ ಹಾಗಿಲ್ಲ. ಹಾಗೆ ಒಂದು ಆಬ್ಸ್ಟಕಲ್, ಏನೋ ಒಂದು ಅಡ್ಡ ಬಂತು ಅಂತ ಇಟ್ಟುಕೊಳ್ಳಿ. ಆಗ ಈ ಜೀವಕ್ಕೆ ಅಲ್ಲೇ ಸ್ಟಾಪ್, ಅದು ಮುಂದೆ ಹೋಗಬೇಕಾಗೋದಿಲ್ಲ. ಪುಣ್ಯಜೀವಿ ಅದರ ಮಧ್ಯದಲ್ಲಿ ಏನೋ ಒಂದು ಪ್ರತಿಬಂಧಕ ಬಂತು, ಅಕಸ್ಮಾತ್ ಕಾರಣ ವಿಶೇಷದಿಂದ ಏನೋ ಮಾಡಿದ ಬಾತಕದೆಯಿಂದ. ಅಂಥ ಸಂದರ್ಭದಲ್ಲಿ ಮಗನಿಗೆ ಒಂದು ರೈಟ್ ಇದೆ. ಏನು ಅಂದರೆ, ನನ್ನ ಅಪ್ಪ ಮೇಲೆ ಹೋಗುವಾಗ ಏನಾದರೂ ಆಬ್ಸ್ಟಕಲ್ಸ್ ಇದ್ದರೆ ದಯವಿಟ್ಟು ಅದನ್ನು ಪರಿಹರಿಸಿ ಅವರನ್ನು ಉದ್ಧರಿಸಿ, ಪ್ರಾರ್ಥನೆ. ಇದು ಇಷ್ಟೇ ಶ್ರಾದ್ದದ ಕೆಲಸ. ಆಬ್ಸ್ಟಕಲ್ಸ್ ಇಲ್ಲ ಅಂದರೆ ಅವ್ರು ಹೋಗ್ತಾರೆ ಸೀದಾ, ಇವನು ಪಿಂಡ ಕಾಯೋದಿಲ್ಲ. ಆದರೆ ಎಲ್ಲಿಯಾದರೂ ಆಬ್ಸ್ಟಕಲ್ಸ್ ಇದ್ದರೆ, ಆ ಮಧ್ಯದಲ್ಲಿ ಏನಾದರೂ ವಿಘ್ನಗಳಿದ್ದರೆ ದಯವಿಟ್ಟು ಅದನ್ನು ಪರಿಹರಿಸಿ ಅವರಿಗೆ ಉರ್ಧ್ವಗತಿಗೆ ಅನುಕೂಲ ಮಾಡಿಕೊಡಿ ಅಂತ ಪಿತೃದೇವತೆಗಳ ಪ್ರಾರ್ಥನೆ. ಶ್ರಾದ್ದ ಮಾಡೋದು ಪಿತೃದೇವತೆಗಳಿಗೆ, ಪಿಂಡ ಹಾಕೋದು ಪಿತೃದೇವತೆಗಳಿಗೆ, ಪಿತೃಗಳಿಗಲ್ಲ. ವಸುರುದ್ರಾದಿತ್ಯ ಸ್ವರೂಪಾಣಂ, ಅದು ಇಷ್ಟು ಎಚ್ಚರ ಇದ್ದು ಶ್ರಾದ್ದ. ನಾವು ಯಾವುದ್ರ ಎಚ್ಚರವೂ ಇಲ್ಲ, ಪುರೋಹಿತರು ಮಂತ್ರ ಹೇಳ್ತಾರೆ, ಅವರು ಏನೋ ಶ್ರಾದ ಪಿಂಡ ಹಾಕು ಒಂದು ಉರುಳಿಸ್ತಾನೆ ತೆಗೆದು ಬಿಸಾಡೊಂದು ಅಷ್ಟೇ. ಎಲ್ಲಿ ತನಕ ಅಂದರೆ, ಒಂದು ಸಂಸ್ಕೃತದಲ್ಲಿ ಇದನ್ನು ಬಹಳ ಪರಿಹಾಸ್ಯ ಮಾಡ್ತಾರೆ, ಎಚ್ಚರ ಇಲ್ಲದೆ ಮಾಡೋದು. ಒಬ್ಬ ಮನುಷ್ಯ ಶ್ರಾದ್ದ ಮಾಡ್ತಿದ್ದಂತ ಅವನು ಹಿರಿಯರಿಗೆ, ಶ್ರಾದ್ದ ಮಾಡುವಾಗ ಮಧ್ಯದಲ್ಲಿ ಈ ಬೆಕ್ಕು ಗಿಕ್ಕು ಬಂದು ವಿಘ್ನ ಆಗಬಾರ್ದು, ಅದು ಬೆಕ್ಕು ಮುಟ್ಟಬಾರ್ದು, ಆ ಪಿಂಡವನ್ನು ಬೆಕ್ಕು ನಾಯಿ ಅದೆಲ್ಲ ಮುಟ್ಟಬಾರ್ದು. ಅದನ್ನು ಮನೆಯಲ್ಲಿ ಒಂದು ಬೆಕ್ಕಿತ್ತು, ಅದಕ್ಕೆ ಬುದ್ಧಿ ಉಂಟು, ಅದು ಬಂದು ತಿಂದುಬಿಡುತ್ತೆ ಅಥವಾ ಅಡ್ಡ ಬಂದುಬಿಡುತ್ತೆ. ಅದಕ್ಕೆ ಮಗನ ಹತ್ರ ಹೇಳಿದಂತೆ, ಆ ಬೆಕ್ಕು ಒಂದು ಕಟ್ಟಿ ಹಾಕಿಬಿಡು, ಒಂದು ಪಿಂಡ ಆಗುವವರೆಗೆ ಅದನ್ನು ಬಿಡಬೇಡ, ಅದನ್ನು ಒಂದು ಕಟ್ಟಿ ಹಾಕಿಬಿಡು. ಇವು ಕಟ್ಟಿ ಹಾಕಿದ, ಇವನು ಮತ್ತೆ ಪಿಂಡ ಹಾಕೋ ಪೀರಿಯಡ್ ಬಂತು. ಇವನ ಅಪ್ಪ ಸತ್ತ, ಮನೆಯಲ್ಲಿ ಬೆಕ್ಕಿಲ್ಲ, ಆದರೆ ಪಿಂಡ ಹಾಕಬೇಕಾದ್ರೆ ಬೆಕ್ಕು ಬೇಕಲ್ವ, ಅದಕ್ಕೆ ಪಕ್ಕದ ಮನೆಯಿಂದ ಬೆಕ್ಕನ್ನು ತಂದು ಅಲ್ಲಿ ಕಟ್ಟಿ ಹಾಕಿ ಅಂತ ಹೇಳಿದ. ಇದು ನಮ್ಮ ಜನರ ಧರ್ಮಶಾಸ್ತ್ರದ ಜ್ಞಾನ. ಹಾಗೆ ಅವ ನಮ್ಮ ಅಪ್ಪ ಬೆಕ್ಕು ಕಟ್ಟಿ ಹಾಕ್ತಿದ್ರು, ಬೆಕ್ಕು ಕಟ್ಟಿ ಹಾಕಿದ್ರೆ ಶ್ರಾದ್ದ ಮಾಡೋದು ಹೇಗೆ? ಸರಿ, ಬೆಕ್ಕು ಯಾರದೋ ಮನೆ ಅಂತಂದು ಕಟ್ಟಿ ಹಾಕಿದ. ಇಂಥ ನಮ್ಮ ಎಲ್ಲ ಅನುಷ್ಠಾನಗಳು ಇದನ್ನೇ ಹೇಳ್ದು, ನಮ್ಮ ಎಲ್ಲ ಅನುಷ್ಠಾನಗಳು ಇಂಥ ಮೂರ್ಖ ಅನುಷ್ಠಾನಗಳು. ಅದು ದೇವರಿಗೂ ಪ್ರೀತಿ ಇಲ್ಲ, ಪಿತೃಗಳಿಗೂ ಪ್ರೀತಿ ಇಲ್ಲ. ಯಾಕೆಂದರೆ ನಾವು ಏನು ಮಾಡ್ತೇವೆ ಅಂತ ಗೊತ್ತಿಲ್ಲ, ಪುರೋಹಿತರು ಏನೋ ಹೇಳಿದರು, ಇವನೇನೋ ಮಾಡಿದ. ಅದಕ್ಕೋಸ್ಕರ ಅವ್ರು ಹೇಳ್ತಾರೆ,
ಮಾಡಿದ ಪ್ರಜೆಯಾನು ಪ್ರಜಾಯಂತೆ ಮತ್ತೆ ಹುಟ್ಟಿದ ಮತ್ತೆ ಮದುವೆ ಮಾಡಿಕೊಂಡ ಮತ್ತೆ ಮಕ್ಕಳು ಆ ಮಕ್ಕಳಿಗೆ ಪುನಃ ಮದುವೆ ಅವನು ಅವನು ಸಾಯೋಲ್ಲ ನನ್ನ ಮೊಮ್ಮಗನ ಮದುವೆ ನೋಡಿ ಸಾಯಬೇಕು ಅಂತಾನೆ ಆಮೇಲೆ ಅವನು ನಾನು ಮುಗಿಯೋಲ್ಲ ಆಸೆ ಮಗನ ಮದುವೆ ಆಯಿತು ಮಗನ ಮದುವೆ ಅವನಿಗೆ ಮಗ ಆಯಿತು ವಧು ಪ್ರಾಯಕ್ಕೆ ಬಂತು ಅವನು ಮದುವೆ ನೋಡಿ ಸಾಯಬೇಕು ಹೀಗೆ ಪೋಸ್ಟ್ಪೋನ್ ಆಗ್ತಾ ಇರುತ್ತೆ ಅವನು ಕೊನೆಗೆ ಶ್ಮಶಾನ ಅಂತ ಕ್ರಿಯಾಕೃತ ಅಂತ ಕೊನೆಗೇನು ಶ್ಮಶಾನ ಅಂದರೆ ಎಲ್ಲರೂ ಸ್ಮಶಾನ ಸ್ಮಶಾನ ಅಂತ ಹೇಳ್ತೀರಲ್ವ ಅದು ತಪ್ಪು ಶಬ್ದ ಸ್ಮಶಾನ ಅಲ್ಲ ದ ಕರೆಕ್ಟ್ ವರ್ಡ್ ಈಸ್ ಶ್ಮಶಾನ ಶ್ಮ ಅಂದರೆ ಹೆಣ ಹೆಣಗಳು ಮಲಗಿರುವ ಜಾಗ ಶ್ಮಶಾನ ಸ್ಮ ಅಲ್ಲ ಶ್ಮ ಶ್ಮಶಾನಕ್ಕೆ ಸಾಗಿಸಿದರು ಇವನು ಒಂದು ದಿವಸ ಸತ್ತ ಇಷ್ಟೆಲ್ಲ ಮಾಡಿ ಮೊಮ್ಮಗನ ಮದುವೆ ನೋಡಿ ಸಾಯಬೇಕು ಅಂತ ಹೇಳೋ ಮದುವೆ ಆಗೋ ಮುಂಚೆ ಸತ್ತ ಕಡೆಗೆ ಅಲ್ಲಿ ಕರ್ಕೊಂಡು ಹೋದರು ಅಲ್ಲಿ ಹೋದರೆ ಬಿಡ್ತಾರೆ ಪುರೋಹಿತರು ಅಲ್ಲಿ ಪುನಃ ಬಂದರು ಪುರೋಹಿತರು ಪುನಃ ಬಂದು ಏನೋ ಒಂದು ಕಲ್ಲು ಮಡಿಕೆ ಅದನ್ನು ಹೊಡಿಬೇಕು ಯಾಕೆ ಯಾವ ಪುರೋಹಿತರು ಹೇಳಿದ್ದಾರೆ ಹೊಡಿಬೇಕಪ್ಪ ಹೀಗೆ ಶ್ಮಶಾನದ ತನಕ ಅಂದರೆ ಅಪರ ಷೋಡಶದ ಕ್ರಿಯೆಗಳು ಏನು ಪೂರ್ವ ಷೋಡಶ ಅಪರ ಷೋಡಶ ಬರೀ ಇಷ್ಟೇ 16 32 ಇನ್ನು ಏನು ಕೇಳಬೇಡಿ ಅವನು ಶುಂಠ ಅಂದರೆ ಶುಂಠ ಅದಕ್ಕೆ ಕುಂಠ ಮನಸ್ಸಹ ಶುಂಠ ಬರೀ ಶುಂಠರು ಧಾರ್ಮಿಕ ಕ್ರಿಯೆ ಅರ್ಥವೇ ಗೊತ್ತಿಲ್ಲ ಸುಮ್ಮನೆ ಪುರೋಹಿತರು ಹೇಳೋ ಅನ್ನೋದು ಮಡಿಕೆ ಹೊರೋದು ಅದನ್ನು ತೂತು ಮಾಡೋದು ತೂತು ಮಾಡೋದು ಅದು ನೀರು ಹೋಗ್ಬೇಕು ನೀರು ಕಾಣಬಾರ್ದು ಹಿಂಬದಿಯಿಂದ ಬೆಳಿಬೇಕು ಅನ್ನೋದು ಹೀಗೆ ಕಣ್ಣು ಮುಚ್ಚಿಕೊಂಡು ಇಟ್ಕೊಂಡು ಯಾಕೆ ಪುರೋಹಿತರು ಹೇಳಿದ್ದಾರೆ ಇಷ್ಟು ಇವತ್ತು ಅನುಷ್ಠಾನಗಳು ಕರ್ಮಗಳು ಇಷ್ಟು ಮೂರ್ಖತನದ ಪರಮಾವಧಿಯಲ್ಲಿ ನಡೀತಾ ಇವೆ ಆದರೂ ಜನಕ್ಕೆ ಜ್ಞಾನೋದಯ ಆಗೋಲ್ಲ ಮತ್ತೆ ಏನು ಅದರಿಂದ ನೋಡಿ ಅವನ ತಾಯಿ ತಸ್ಮಾತ್ ತ್ವಂ ಇದನ್ನು ಬಿಟ್ಟುಬಿಡು ಈ ಕರ್ಮಾನುಷ್ಠಾನದ ಜಂಜಡದಿಂದ ಹೊರಕ್ಕೆ ಬಾ ಹೇಳುವುದು ಯಾರಿಗೆ ತಾಯಿಗೆ ನಮ್ಮಲ್ಲಿ ಕೇಳಿ ಹೆಂಗಸರಿಗೆ ಧರ್ಮ ಅಧಿಕಾರವೇ ಇಲ್ಲ ಬರೀ ಗಂಡಸರಿಗೆ ಮಾತ್ರ ಆದರೆ ಈ ಇದನ್ನು ಮುರಿಯುವುದಕ್ಕೋಸ್ಕರ ಕಪಿಲ ಇಡೀ ಫಿಲಾಸಫಿಯನ್ನು ತನ್ನ ತಾಯಿಗೆ ಹೇಳಿದೆ ಯಾಕೆಂದರೆ ಫಿಲಾಸಫಿ ಅನ್ನೋದು ಗಂಡಸರ ಪಿತ್ರಾರ್ಜಿತ ಅಲ್ಲ ಹೆಂಗಸರ ಮಾತ್ರಾರ್ಜಿತ ಕೂಡ ಹೌದು ಏನು ಫಿಲಾಸಫಿ ಗಂಡಸರು ಆಚರಿಸ್ಬೋದೋ ಅದೆಲ್ಲವನ್ನು ಹೆಣ್ಮಕ್ಕಳು ಆಚರಿಸಬಹುದು ಪ್ರಾಯ ಸ್ವಲ್ಪ ತೂಕ ಹೆಚ್ಚು ಯಾಕೆಂದರೆ ಗಂಡಸರಷ್ಟು ಕಮರ್ಷಿಯಲ್ ಹೆಣ್ಮಕ್ಕಳಲ್ಲ ಅವರಲ್ಲಿ ಒಂಥರ ಇನ್ವಾಲ್ವ್ಮೆಂಟ್ ಇದೆ ಡೆಡಿಕೇಷನ್ ಇದೆ ಸಬ್ಮಿಷನ್ ಇದೆ ಅದರಿಂದ ಗಂಡಸರಿಗಿಂತ ಹೆಚ್ಚು ಪರ್ಫೆಕ್ಟಾಗಿ ಅವರ ಅಧ್ಯಾತ್ಮ ಸಾಧನೆ ಮಾಡ್ಬೋದು ಅದಕ್ಕೆ ಅದನ್ನು ತೋರಿಸೋಕ್ಕೋಸ್ಕರವೇ ಕಪಿಲ ತನ್ನ ತಾಯಿಗೆ ಹೇಳಿದ ತಸ್ಮಾತ್ವಂ ನೀನು ಇಂಥ ಕರ್ಮಕಾಂಡದ ಗೋಜಿ ಹೋಗಬೇಡ ಸರ್ವಭಾವೇನ ಅಂದರೆ ಕರ್ಮಕಾಂಡವನ್ನು ನಿರಾಕರಣೆ ಮಾಡ್ತಾ ಇಲ್ಲ ಕಪಿಲ ಅದನ್ನು ಅರ್ಥ ಮಾಡಿಕೊಳ್ಳದೆ ಯಾಂತ್ರಿಕವಾಗಿ ಮಾಡುವ ಕ್ರಿಯೆಯನ್ನು ಮಾತ್ರ ಟೀಕೆ ಮಾಡುವುದು ಯಾವುದನ್ನಾದರೂ ತಿಳಿದು ಮಾಡಬೇಕು ನಾನು ಹೇಳಿದ್ನಲ್ಲ ಬಹಳ ಕಡೆ ಜನರಿಗೆ ಅದು ಪಿತೃಗಳಿಗೆ ಹಸಿವಾಗುತ್ತೆ ಅದನ್ನು ಅವರಿಗೋಸ್ಕರ ಮಾಡುವುದು ಅಂತ ತಿಳ್ಕೊಂಡಿದ್ದ ಮತ್ತು ಅವರು ಕಾಗೆಗಳ ರೂಪದಿಂದ ಪಿತೃಗಳು ಬಂದುಬಿಡ್ತಾರೆ ಅದನ್ನು ತಿಂತಾರೆ ಒಂದು ಊರಿಗೆ ಹೋಗಿದ್ದೆ ನಾನು ಅವನು ಪಾಪ ಪಿಂಡ ಇಟ್ಟು ಕೂತಿದ್ದಾನೆ ಕಾಗೆ ಬರಲೇ ಇಲ್ಲ ನನ್ನತ್ತೆ ಹೇಳ್ತಾನೆ ಅವನು ಪಿತೃಗಳು ಬರಲೇ ಇಲ್ಲ ಅಲ್ಲ ಪಿತೃಗಳು ಬರಲಿಲ್ಲ ಅಂತ ಕಾಗೆ ಬರಲಿಲ್ಲ ತನಕ್ಕೆ ಇಟ್ಟಿದೆ ಪಿತೃಗಳು ಬರಲಿಲ್ಲ ಅಂತ ಯಾಕೆ ಹೇಳ್ತೀನಿ ಕಾಗೆ ಬರಲಿಲ್ಲ ಅದರಿಂದ ಅವನು ಇನ್ನೊಮ್ಮೆ ಪಿಂಡ ಹಾಕಬೇಕಂತ ಹೇಳ್ತಾನೆ ಅವನು ಇದೆಲ್ಲ ನಮ್ಮದು ದುರಂತಗಳು ಇದ್ರ ಬಗ್ಗೆ ತಪ್ಪು ತಿಳುವಳಿಕೆಗಳು ಪಿತೃರು ಕಾಗೆ ರೂಪದಿಂದ ಬಂದು ತಿಂತಾರೆ ಅಂತ ತಿಳ್ಕೊಂಡಿದ್ದ ಕಾಗೆ ಬರಲಿಲ್ಲ ನಾನು ಇನ್ನೊಂದು ಸರ್ತಿ ಪಿಂಡ ಹಾಕಬೇಕಾ ಶ್ರಾದ್ದ ಮಾಡಬೇಕಾ ಅಂತ ಹೇಳ್ತಾನೆ ನೋಡಿ ಇನ್ನೂ ಮಾಡೋರು ಕಾಗೆ ಬರೋಲ್ಲ ನಾಳೆ ಬರೋಕ್ಕೆ ಸೂರ್ಯ ಕೊಡು ಅಂತ ಹೇಳಿದ್ರೆ ಕಾಗೆ ಬರೋ ತನಕ ಶ್ರಾದ್ದ ಮಾಡ್ತಾ ಕೂತ್ರೆ ಸಾಯೋ ತನಕ ಶ್ರಾದ್ದ ಮಾಡಿ ಯಾಕಂದರೆ ಕಾಗೆಗಳೇ ಇಲ್ಲೇ ಹೋಗಿಬಿಟ್ಟಿದ್ದಾವೆಲ್ಲ ಬೇರೆ ಅದಾಗ ಇಂಥ ಹುಚ್ಚುತನಗಳನ್ನು ಶಾಸ್ತ್ರಕಾರರು ನಿರೀಕ್ಷೆ ಮಾಡೋದು ಕಾಗೆ ಬರಲಿಲ್ಲ ಅಂದ್ರೆ ಪಿತೃಗಳಿಗೆ ಹಸಿವು ಹೋಗಲಿಲ್ಲ ಪಿತೃಗೆ ಏನೋ ಬೇಜಾರಾಗಿಬಿಟ್ಟಿದೆ ಇಂಥ ತಪ್ಪು ಕಲ್ಪನೆಗಳು ಅಥವಾ ಪಿತೃಗಳಿಗೆ ಸದ್ಗತಿಗೋಸ್ಕರ ಬಿಂಡ ಹಾಕೋದನ್ನು ಈ ಎಲ್ಲ ತಪ್ಪು ಭಾವನೆಗಳಿಲ್ಲದೆ ನಿಮಗೆ ಒಂದು ಒಂದು ಇತಿಹಾಸ ಹೇಳಬೇಕು ನಾವು ಹಿಂದೆ ಹೇಳಿದ್ದೆ ನಾನು ಆದರೆ ಹಿಂದೆ ಕೇಳಿದವರು ಕೆಲವರು ಬಂದಿರ್ತಾರೆ ಮತ್ತು ಹಿಂದೆ ಕೇಳಿದ್ದು ನಿಮಗೆ ಮರೆತು ಹೋಗಿರ್ತಾರೆ ನನಗೆ ಗ್ಯಾರಂಟಿ ಇದೆ ಆದ್ದರಿಂದ ಇನ್ನೊಮ್ಮೆ ಹೇಳಿದ್ರೆ ತಪ್ಪಾಗೋಲ್ಲ ಒಬ್ಬರು ನಮ್ಮ ಊರಲ್ಲಿ ನಡೆದ ಘಟನೆ ಇದು ಉಡುಪಿಯಲ್ಲಿ ನಾನು ಋಷಿಕೇಶ ತೀರ್ಥರ ಸರ್ವಮೂಲವನ್ನು ಎಡಿಟ್ ಮಾಡುವಾಗ ನನಗೊಬ್ಬರು ಅಸಿಸ್ಟೆಂಟ್ ಪಂಡಿತರು ಅವರು ಇನ್ನೊಂದು ಮ್ಯಾನುಸ್ಕ್ರಿಪ್ಟ್ ಹಿಡ್ಕೊಂಡು ನಾನು ಓದಬೇಕು ಅವರು ಕರೆಕ್ಷನ್ ಇದ್ದಾನೆ ಹೇಳಬೇಕು ಬರ್ಕೋಬೇಕು ಅವರ ಹೆಸರು ಈಗ ಅವರು ತೀರಿಕೊಂಡಿದ್ದಾರೆ
ಸಗರಿ ನಾರಾಯಣಾಚಾರ್ಯರು ಅಂತ ಅವರ ಹೆಸರು. ಅವರ ಸಗರಿ ಅನಂತರಾಮಾಚಾರ್ಯರು, ಸಗರಿ ನಾರಾಯಣಾಚಾರ್ಯರು, ನನ್ನ ಹತ್ರ ಎಡಿಟ್ ಮಾಡ್ತಾ ಇದ್ದವರು ಸಗರಿ ನಾರಾಯಣಾಚಾರ್ಯರು ಅಂತ ಒಳ್ಳೆ ವಿದ್ವಾಂಸ. ಅವರು ಒಂದು ದಿವಸ ಪುಸ್ತಕ ಶೋಧನೆ ಮಾಡ್ತಾ ಇರುವಾಗ, ಅದೇ ಋಷಿಗತೀರ್ಥರ ಪುಸ್ತಕ ಶೋಧನೆ ಮಾಡ್ತಾ ಇರುವಾಗ ನನ್ನ ಹತ್ರ ಒಂದು ಕಥೆ ಹೇಳಿದರು. ನಮ್ಮ ಬದುಕಿನಲ್ಲಿ ಒಂದು ವಿಚಿತ್ರವಾದ ಘಟನೆ ನಡೆದಿದೆ ಆಚಾರ್ಯರೇ. ಏನಪ್ಪ ಇದು? ಅವರು ನನ್ನ ಹತ್ರ ಹೇಳುವಾಗ ಅವರು ಸುಮಾರು 60 ವರ್ಷ ವಯಸ್ಸು. ಈ ಘಟನೆ ನಡೆದದ್ದು ಅವರು ಮದುವೆಯಾದ ತರುಣದಲ್ಲಿ, ಸುಮಾರು 20-25ರಲ್ಲಿ. ಅಂದರೆ ಒಂದು ನನಗೆ ಅವರ ಕತೆ ಹೇಳುವಾಗ ಆ ಘಟನೆ ನಡೆದು ಒಂದು 30-40 ವರ್ಷಗಳ ಹಿಂದೆ ನಡೆದ ಘಟನೆ. ನನಗೆ 1960s ಅವರು ಹೇಳಿದ್ದು, ಅದಕ್ಕಿಂತ ಒಂದು 30-40 ವರ್ಷ ಮುಂಚೆ ಅದು ನಡೆದಂಥ ಘಟನೆ. ಏನು ಅಂದರೆ ಅವನು ಮದುವೆ ಆಗಿದೆ, ಜಸ್ಟ್ ಮದುವೆ ಆಗಿ ಆವಾಗ ಕಾಲದಲ್ಲಿ ಗಂಡನ ಹೆಸರು ಹೇಳು ಅಂದರೆ ಹೇಳ್ತಿರ್ಲಿಲ್ಲ. ಹೆಣ್ಮಕ್ಳು ಅಯ್ಯೋ ನೀವು ಬೇಕಾದ್ರೆ ಹೇಳ್ಬೋದು, ಶಾಸ್ತ್ರ ಹೇಳಿದ್ದಾರೆ ಹೇಳಬಾರ್ದು ಅಂತ ಹೇಳದೆ ಕೂತ್ಕೊಳ್ತಿದ್ರು. ಆ ಥರ ಟ್ರೈನ್ ಮಾಡಿಬಿಟ್ಟಿದ್ರು ಹೆಂಗಸರನ್ನು, ಹೆದರಿಕೆ, ಬರೀ ಪುಕ್ಕು, ಏನು ಮಾಡಿದ್ರು ತಪ್ಪು, ಏನು ಅಪರಾಧ, ಹೆದರಿಸಿಬಿಟ್ಟಿದ್ದಾರೆ ಹೆಂಗಸರನ್ನು. ಅದು ಮಾಡಿದ್ರು ತಪ್ಪು, ಇದು ಮಾಡಿದ್ರು ತಪ್ಪು, ಕಡೆ ಒಂದು ಗಂಡನ ಹೆಸರು ಹೇಳೋದು ತಪ್ಪೇನು ಅಂತ ತಿಳ್ಕೊಂಬಿಟ್ಟಿದ್ದಾರೆ ಕೆಲವರು. ಕಡೆ ಹಾಗಾಗಿ ಗಂಡನ ಹೆಸರು ಹೇಳೋ ಸಂಪ್ರದಾಯವೇ ಇಲ್ಲ. ಇದಿಷ್ಟಾಗಿ ಶಾಲೆಗೆ ಹೋಗದಂಥ ಹಳ್ಳಿಯ ಮದ್ದು ಹುಡುಗಿ ಮದುವೆ ಆಗಿದೆ ಅಷ್ಟೇ. ಇವರು ಕೂತಿದ್ದಾರೆ, ನಾರಾಯಣ ಇಲ್ಲಿ ಬಾ ಅಂತ ಅವ್ರಿಗೆ ಕಂಗಾಲು. ಇದೇನು ಕಥೆ ಇದು? ನನ್ನ ಹೆಸರು ಹೇಳಿ ಅದು ಏಕವಚನದಲ್ಲಿ ಕರೆಯುವುದು ಅಂದರೆ ಕರೆಯುವ ಬುರ ಬಂತು, ಕಂಗಾಲಾಗಿಬಿಟ್ರು. ನಾರಾಯಣ ಇಲ್ಲಿ ಬಾ ಹೆಂಡತಿ ಕರೆಯೋದು ಉಂಟ ಇಲ್ಲಿ ಅದರ ಜಗತ್ತಿನಲ್ಲಿ ಕಲಿಯುಗ ಬಂತು. ಅವಳಿಗೆ ಆಶ್ಚರ್ಯ ಆಯಿತು, ಏನಾಯಿತು ಇವಳಿಗೆ? ತಕ್ಷಣ ಅವಳು ಹೇಳ್ತಾಳೆ, ಗಾಬರಿ ಆಯ್ತಾ ನಿನಗೆ? ನಾನು ಮಾತಾಡ್ತಾ ಇರೋದು ನಿನ್ನ ಅಜ್ಜ. ಇನ್ನೂ ಆಶ್ಚರ್ಯ, ಅಜ್ಜ ಮಾತಾಡ್ದೆ ಆ ಹುಡುಗಿ ಮದುವೆ ಆಗಿ ಮನೆ ಬಂದಿದೆ ಅಷ್ಟೇ, ನಾನು ನಿನ್ನ ಅಜ್ಜ ಮಾತಾಡ್ತಾ ಇರೋದು, ಗಾಬರಿ ಆಗಬೇಡ. ಹೌದಾ, ನನ್ನ ಅಜ್ಜ ಯಾಕೆ ಮಾತಾಡಲಿಕ್ಕೆ ಬಂದರು ನಿನ್ನ ಹತ್ರ? ಅವ್ರು ಹೇಳ್ತಾರೆ, ನೋಡು ನಾನು ನಿನ್ನ ಅಜ್ಜ, ನಾನು ವೇದಾಧ್ಯಯನ ಮಾಡಿದವ, ಬದರಿ ಹೋದಾಗ ದಾರಿಯಲ್ಲಿ ಸತ್ತು ಹೋದೆ, ನನ್ನ ತಿಥಿ ಗೊತ್ತಿಲ್ಲ, ನನಗೆ ಯಾರೂ ಏನೂ ಸಂಸ್ಕಾರ ಮಾಡಿಲ್ಲ, ಅದರಿಂದ ಒಂದು ತೊಂದರೆ ಆಗಿದೆ ನನಗೆ. ನಾನು ಮೇಲಕ್ಕೆ ಹೋಗ್ತಾ ಇದ್ದೇನೆ, ಮೇಲಕ್ಕೆ ಹೋಗಲಿಕ್ಕೆ ಬಾಗಿಲು ಮುಚ್ಚಿಬಿಟ್ಟಿದ್ದಾರೆ, ನನಗೆ ಹೋಗಲಿಕ್ಕೆ ಬಾಗಿಲು ಓಪನ್ ಆಗ್ತಾ ಇಲ್ಲ, ನೀನು ಒಂದು ಉಪಕಾರ ಮಾಡಬೇಕು ಅಂತ. ಅದಕ್ಕೆ ಬಂದದ ಆ ಜೀವ, ಸತ್ತ ಜೀವ ಅದು ಪುಣ್ಯಜೀವಿ ಆದ್ದರಿಂದ ಬಂದು ಇನ್ಸ್ಟ್ರಕ್ಷನ್, ನನಗೆ ನಿನ್ನಿಂದ ಒಂದು ಉಪಕಾರ ಆಗಬೇಕು. ಏನಪ್ಪ? ನೀನು ನನ್ನ ಮೊಮ್ಮಗ, ನೀನು ವೇದ ಓದಿದ್ದೀಯ, ಯಜುರ್ವೇದಿಗಳು, ನಾನು ಬಂದು ನಿನ್ನ ಹೆಂಡತಿಯ ದೇಹದಲ್ಲಿ ಬಂದು ಕೂತ್ಕೊಳ್ತೇನೆ, ನಾನು ಬಂದಿದ್ದೇನೆ ಅಂತ ಇನ್ಸ್ಟ್ರಕ್ಷನ್ ಕೊಡ್ತೇನೆ, ಆಗ ನೀನು ವೇದ ಓದಬೇಕು, ಇಡೀ ಯಜುರ್ವೇದ ಪಾರಾಯಣ ನಾನು ಶ್ರವಣ ಮಾಡಬೇಕು. ಆಯಿತು ಅಂದ್ರೆ ಇವ್ರಿಗೆ ಒಂದು ದೊಡ್ಡ ಸಮಸ್ಯೆ. ಆಮೇಲೆ ನೀನು ಒಂದು ದಿನ ಹೋಗಿ ನನಗೋಸ್ಕರ ಸಂಕಲ್ಪ ಮಾಡಿ ಗಂಗೆಯಲ್ಲಿ ಸ್ನಾನ ಮಾಡಿ ಬರಬೇಕು, ಇಷ್ಟೇ, ನನ್ನ ಪಾತಕ ಪರಿಹಾರ ಆಗುತ್ತೆ, ಅವಾಗ ಬಾಗಿಲು ಓಪನ್ ಆಗುತ್ತೆ. ಒಂದು ಯಜುರ್ವೇದ ಪಾರಾಯಣ ಮಾಡಬೇಕು, ಒಂದು ಗಂಗೆಯಲ್ಲಿ ಸ್ನಾನ ಮಾಡಬೇಕು. ದೊಡ್ಡ ಸಂಗತಿ ಏನಲ್ಲ, ಆಯಿತು ಅಂತ ಒಪ್ಪಿಕೊಂಡು ದಿನ ಬರ್ತಿತ್ತು. ಆ ಜೀವ ಬಂದು ಆ ಹುಡುಗಿಯ ದೇಹದಲ್ಲಿ ಕೂತು ಪಾರಾಯಣ ಮಾಡು. ಸರಿ, ಇವರು ಪಾರಾಯಣ ಮಾಡು, ದಿನ ಬಂದು ಹೋಗ್ತೀಯೋ ಏನೋ ಮಾಡ್ತಿದ್ದು ಅಂತ ಇಟ್ಕೊಳ್ಳಿ, ದಿನ ಒಂದು ಗಂಟೆ ಪಾರಾಯಣ ಮಾಡಿ ಹೋಗ್ತಿ. ಒಂದು ದಿನ ಯಜುರ್ವೇದದಲ್ಲಿ ಒಂದು ರಕ್ಷೋಘ್ನ ಸೂಕ್ತ ಅಂತಿದೆ, ಅದನ್ನು ಮನೆಯ ಒಕ್ಕಲಿನ ಮುಂಚೆ ಆ ರಾಕ್ಷೋಘ್ನ ಮಂತ್ರ ಅಂತ ಹೇಳಿಕೊಂಡು ಮನೆಯ ಒಕ್ಕಲಿಗೆ ರಕ್ಷೋದು ಅಂದರೆ ದುಷ್ಟಶಕ್ತಿಗಳು ಬರದಿರಲಿ ಅಂತ ಹೇಳುವ ಮಂತ್ರ. ಆ ರಾಕ್ಷೋಘ್ನ ಸೂಕ್ತವನ್ನು ನಾನು ಬೇರೆ ಕಡೆ ಉಪನ್ಯಾಸ ಮಾಡುವ ಅದರ ಪೂರ್ತಿ ಆ ಸೂಕ್ತದ ಅರ್ಥವನ್ನು ಹೇಳಿದ್ದೆ, ಅದರ ಕನ್ನಡ ಅನುವಾದ ಕೂಡ ಮಾಡಿದ್ದೇನೆ. ಆ ರಕ್ಷೋಘ್ನ ಸೂಕ್ತ ಕನ್ನಡ ಅನುವಾದ ಚೆನ್ನಾಗಿ ಹಾಡ್ತಾರೆ ನಮ್ಮ ಹುಡುಗರು. ಸರಿ, ಆ ರಕ್ಷೋಘ್ನ ಸೂಕ್ತ ಪಠನೆ ಮಾಡಬೇಕು ಆವತ್ತು ಸರದಿ. ಇವ್ರು ಗೋ ಪ್ರಕಾರ ಹರಿ ಓಂ ಶ್ರೀ ಗುರುಭ್ಯೋ ನಮಃ ರಕ್ಷೋಘ್ನ ಮಾಡಿದರು. ನಿಲ್ಲು ಅಂದಿತ್ತು ಆ ಹುಡುಗಿ. ಅದು ಪಾಪ ಏನೋ ಗೊತ್ತಿಲ್ಲ, ಅದು ಸಂಸ್ಕೃತ ಗೊತ್ತಿಲ್ಲ, ವೇದ ಗೊತ್ತೇನೂ ಗೊತ್ತಿಲ್ಲ. ನೀನು ಮುಂದೆ ಓದ್ತಕ್ಕಂಥ ಮಂತ್ರದ ಅರ್ಥ ಹೆಸರೇನಪ್ಪ? ರಕ್ಷೋಘ್ನ, ದುಷ್ಟಶಕ್ತಿಗಳನ್ನು ನಿವಾರಣೆ ಮಾಡುವ ಸೂಕ್ತ. ನೀನು ಅದನ್ನು ಓದಿದರೆ ನನಗೆ ಇಲ್ಲಿ ಕೂಡಲಿಕ್ಕೆ ಆಗೋದಿಲ್ಲ, ಈಗ ಓದಬೇಡ ಅದನ್ನು, ನಾನು ಹೋದ ಮೇಲೆ ಓದು, ಅದನ್ನು ಮುಂದಿನ ಭಾಗ ಓದು.
ಹೀಗೆ ಪ್ರತಿಯೊಂದು ಇನ್ಸ್ಟಿಟ್ಯೂಟ್ ಕೊಟ್ಟು ಇಡೀ ಆಯುರ್ವೇದ ಓದಿದರು. ಗಂಗೆಯಲ್ಲಿ ಹೋಗಿ ಸ್ನಾನ ಮಾಡಿ ಬಂದರು, ಮತ್ತೆ ಆ ಹುಡುಗಿಯ ದೇಹದಲ್ಲಿ ಬಂದು ನನಗೆ ಬಿಡುಗಡೆಯಾಗಿದೆ, ನಿನ್ನದು ಉಪಕಾರ ಆಯಿತು ಅಂತ ಹೋಗಿದೆ ಆ ಜೀವ. ಇದಿಷ್ಟು ಆ ಮನೆಯಲ್ಲಿ ನಡೆದ ಘಟಕ. ಹಾಗಾಗಿ ಇದು ಏನು ಅಂದರೆ, ಏನಾದರೂ ಪ್ರತಿಬಂಧಕ ಇದ್ದರೆ ಪರಿಹಾರಕ್ಕೋಸ್ಕರ ನಾವು ಮಾಡುವ ಕರ್ಮ ಶ್ರಾದ್ದ ಅಂದರೆ. ಅವನು ಅವನು ಮಾಡಿದ ಪುಣ್ಯಕರ್ಮದಿಂದ ಹೋಗ್ತಾನೆ. ಇವಾಗ ಮಳೆ ಬಾರದೇ ಇದ್ದರೆ ಕಾರ್ಯರಿ ಇಷ್ಟಿ ಅಂತ ಒಂದಿದೆ, ಅದಕ್ಕೆಲ್ಲ ಏನೋ ಪ್ರಾರ್ಥನೆ ಮಾಡಿ ಮಳೆ ಬರಲಿಕ್ಕೆ. ಅದಕ್ಕೆ ಒಬ್ಬರು ಪುರೋಹಿತರು ನನ್ನ ಹತ್ರ ಕೇಳಿದರು, ಮಳೆ ಬರಲಿಕ್ಕೋಸ್ಕರ ಇಷ್ಟಿ ಮಾಡಬೇಕು ಅಂತ ನೀವು ಹೇಳ್ತೀರಿ, ಅಮೇರಿಕಾದಲ್ಲಿ ಮಳೆ ಬರೋದಿಲ್ವಾ? ನಾನು ಪುರೋಹಿತರಿಗೆ ಕೇಳೋದು, ಬೇರೆ ಯಾರು ಅಲ್ಲ. ಅಮೇರಿಕಾದಲ್ಲಿ ಬರೋದಿಲ್ವೋ ಮಳೆ? ಅಲ್ಲಿ ಯಾರು ಇಷ್ಟಿ ಮಾಡ್ತಾರೆ? ಮಳೆ ಬರಲಿ ಅಂತ ಯಾರು ಮಾಡ್ತಾರೆ? ನಾನು ಹೇಳಿದೆ, ಸ್ವಾಮಿ ಯಾವುದು ಪಿಂಡ ಹಾಕುವುದು ಸ್ವರ್ಗಕ್ಕೆ ಹೋಗಲಿ ಅಂತಲ್ಲ, ಮಳೆ ಮಳೆಗೆ ಯಜ್ಞ ಮಾಡೋದು ಮಳೆ ಬರಲಿ ಅಂತಲ್ಲ, ಮಕ್ಕಳಾಗದೇ ಇದ್ದರೆ ಅಶ್ವಮೇಧ ಹೇಳಿ ಮಾಡ್ತಾನೆ ಅವ್ರ ಪುತ್ರಕಾಮೇಷ್ಟಿ. ಅದು ಮಕ್ಕಳಾಗಲಿ ಅಂತ ಪುತ್ರಕಾಮೇಷ್ಟಿ ಯಾಕೆ ಮಾಡೋದಲ್ಲ, ಪುತ್ರ ಮಕ್ಕಳಾಗಬೇಕಾದ್ರೆ ಮದುವೆ ಮಾಡಿಕೊಂಡು ಹೆಂಡತಿ ಜೊತೆಗೆ ಸಂಪರ್ಕ ಮಾಡಬೇಕು, ಎಷ್ಟು ಮಾಡಿದ್ರಿಂದ ಮಕ್ಕಳಾಗೋದಿಲ್ಲ. ಅದಕ್ಕೆ ಪ್ರತಿಬಂಧಕ ಇದ್ದರೆ ಇಷ್ಟು ಪರಿಹರಿಸುತ್ತೆ ಅಷ್ಟೆ. ಹಾಗೆ ಇಲ್ಲಿ ಏನು ಅಂದರೆ, ಮಳೆ ಬರಬೇಕು, ಬರಬೇಕಾದ ಕಾಲದಲ್ಲಿ ಮಳೆ ಬರಲಿಕ್ಕೆ ಏನಾದರೂ ಪ್ರತಿಬಂಧಕ ಇದ್ದರೆ ಅದರ ಪರಿಹಾರಕ್ಕೆ ಇಷ್ಟು ಹೊರತು ಮಳೆ ಬರಲಿಕ್ಕಲ್ಲ. ಯಾವತ್ತೂ ಈ ವೈದಿಕ ಕರ್ಮಗಳ ಬಗ್ಗೆ ಸರಿಯಾದ ಅರಿವೇ ಜನರಿಗಿಲ್ಲ. ಅದರಿಂದ ಇದಂತ ಅದು ಬರೀ ಆ ಪ್ರತಿಬಂಧಕ ನಿವೃತ್ತಿ ಮಾತ್ರ ಯಜ್ಞಾದಿ ಕರ್ಮಗಳ ಫಲ. ದಶರಥನಿಗೆ ಮಕ್ಕಳಾದದ್ದು ಪುತ್ರಕಾಮೇಷ್ಟಿ ಮಾಡಿದ್ರಿಂದಲ್ಲ, ಪುತ್ರಕಾಮೇಷ್ಟಿ ಮಾಡಿದ್ದರಿಂದ ಅವನಿಗೆ ಮಕ್ಕಳಾಗದಂಥ ಒಂದು ಅಡ್ಡಿ ಇತ್ತಲ್ಲೋ ಅದು ಹೋಯಿತು, ಆಮೇಲೆ ಸಹಜವಾಗಿ ಮಕ್ಕಳಾದವು, ಇಷ್ಟೇ ವಿಷಯ. ಹಾಗೆ ನೀನು ಸರ್ವಭಾವೇನ ಭಜಸ್ವ ಪರಮೇಷ್ಠಿನಂ, ಇದೆಲ್ಲ ಬಿಟ್ಟು ಬಿಡು. ಈ ಕರ್ಮಕಾಂಡ ಅರ್ಥಹೀನವಾದ, ಅದರ ಅರ್ಥ ತಿಳ್ಕೊಂಡು ಅದರಲ್ಲಿಯೂ ಭಗವಂತನ ಸನ್ನಿಧಾನ ಇದೆ, ಅದು ಪಿತೃಗಳಲ್ಲಿ ಇರತಕ್ಕಂಥ ಭಗವಂತನ ಪೂಜೆ ಅಂತ ತಿಳ್ಕೊಂಡು ಮಾಡಿದರೆ ಏನೂ ಅಡ್ಡಿ ಇಲ್ಲ. ಅದು ಏನೂ ಗೊತ್ತಿಲ್ಲದೆ ಕರ್ಮಕಾಂಡ ಮಾಡುವುದ ಬದಲು ಭಜಸ್ವ ಪರಮೇಷ್ಠಿನಂ ಅಂತ ಭಗವಂತನನ್ನು ಭಜನೆ ಮಾಡು. ನನಗೇನೂ ಗೊತ್ತಿಲ್ಲ ಅಲ್ಲಿ ಒಂದು ವಿಷಯ, ಉಳಿದದ್ದೆಲ್ಲ ಗೊತ್ತಿಲ್ಲದೆ ಮಾಡಿದರೆ ಅದು ತೊಂದರೆ ರಿವರ್ಸ್ ಆಗುತ್ತೆ. ಔಷಧ ಏನಾದರೂ ಎಫೆಕ್ಟ್ ಗೊತ್ತಿಲ್ಲದೆ ತೊಗೊಂಡ್ರೆ ಏನಾಗುತ್ತೆ? ವಿಪರೀತ ಫಲ. ಹಾಗೆ ಎಲ್ಲ ಕರ್ಮಗಳು ತಿಳ್ಕೊಳ್ಳದೆ ಮಾಡಿದರೆ ವಿಪರೀತ ಫಲ ಕೊಡ್ತವೆ. ಭಗವಂತನ ಭಜನೆ ತಿಳ್ಕೊಳ್ಳದೆ ಮಾಡಿದ್ರು ರಿವರ್ಸ್ ಇಫೆಕ್ಟ್ ಇಲ್ಲ. ಭಗವಂತ ನನಗೇನೂ ಗೊತ್ತಿಲ್ಲ, ದಯವಿಟ್ಟು ಕ್ಷಮಿಸು. ಆ ಹೋಯಿತು, ನಿಮ್ಮ ಎಲ್ಲ ಅಜ್ಞಾನಕ್ಕೆ ಕ್ಷಮೆ ಇದೆ ಅಲ್ಲಿ ಭಗವಂತನ ಹತ್ರ. ಅದರಿಂದ ಭಜಸ್ವ ಪರಮೇಷ್ಠಿನಂ, ಅಂದರೆ ಹೇಗೆ ಭಜನೆ ಮಾಡಬೇಕು, ಎಷ್ಟು ತಾಳಬೇಕು, ತಾಳಬೇಕು. ನಾವು ಭಗವಂತನ ಗುಣವನ್ನು ತಿಳ್ಕೊಳ್ಳುವ ತಾಳ ನಾವು ತಾಳಬೇಕು, ಅದು ಆ ಅರಿವು ಬರುವ ತನಕ. ಈ ತಾಳ ಗೀಳಬೇಕಿಲ್ಲ, ನಿಜಿಸಾಳೆ ನಾವು ಮನಸ್ಸಿನಲ್ಲಿ ಅನುಸಂಧಾನ ಬರುವ ತನಕ ತಾಳಬೇಕು. ಅದು ಯಾಕೆ ಅದಕ್ಕೆ ಹೇಳ್ತಾರೆ ಅವರು, ತದ್ಗುಣಾಶ್ರಯ ಭಕ್ತಿಯ ಭಜನೀಯ ಪದಾಂಬುಜಂ. ನೀನು ಭಕ್ತಿ ಮಾಡಬೇಕು ಭಜನೆ ಮಾಡುವುದು ಅಂದರೆ. ಭಜನೆ ಅಂದರೆ ಭಗವಂತನನ್ನು ಪ್ರೀತಿಸು. ಪ್ರೀತಿಸಬೇಕಾದ್ರೆ ಭಗವಂತನ ಗುಣಗಳು ಗೊತ್ತಿರಬೇಕಲ್ವ, ಅವನಂಥ ಗುಣಪೂರ್ಣ, ಸಕಲ ಗುಣಪೂರ್ಣ, ಸಕಲ ದೋಷ ದೂರ. ಆ ಗುಣಗಳನ್ನು ಆಶ್ರಯಿಸಿಕೊಂಡು ಭಕ್ತಿ ಇದೆ, ಭಕ್ತಿಯನ್ನು ಆಶ್ರಯಿಸಿಕೊಂಡು ಭಜನೆ ಇದೆ. ಅದರಿಂದ ಭಜನೀಯ ಪದಾಂಬುಜಂ, ನಾವು ಯಾರನ್ನು ಪ್ರೀತಿಸಬೇಕು ಅಂತಹ ಪದಾಂಬುಜ ಇರುವುದು ಭಗವಂತನಿಗೊಬ್ಬನಿಗೆ. ಉಳಿದವರನ್ನ ಭಜನೆ ಮಾಡಿ ಏನು ಉಪಯೋಗ ಇಲ್ಲ, ಭಜನೆ ಮಾಡಬೇಕು.